ವಿಜಯಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತರಕಾರಿಗಳನ್ನು ಹಾಕಿ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ ಇದು ತುಂಬ ಟೇಸ್ಟಿಯಾಗಿ ತುಂಬ ಈಜಿಯಾಗಿ ಬೇಗನೆ ಆಗುವಂಥದ್ದು ಮತ್ತು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು ಇದನ್ನು ನಾವು ಲಂಚ್ ಟೈಮ್ ಡಿನ್ನರ್ ಟೈಮ್ಗೆ ಕೂಡ ಮಾಡ್ಕೋಬೋದು ಬನ್ನಿ ಮಾಡಲಿಕ್ಕೆ ಮೊದಲಿಗೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಎಲೆಕೋಸು ಮತ್ತು ಸಣ್ಣಗೆ ತುರ್ಕೊಂಡಿರುವಂಥ ಕ್ಯಾರೆಟ್ ತುರಿ ಮತ್ತು ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಕ್ಯಾಪ್ಸಿಕಂ ಮತ್ತು ನಾಲ್ಕು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿ ಹಾಕೊಳ್ತಾ ಇದ್ದೇನೆ ನಾಲ್ಕು ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನು ಹೆಚ್ಚಿ ಹಾಕೊಳ್ತಿದ್ದೇನೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನ್ ಮತ್ತು ರುಚಿಗೆ ತಕ್ಕ ಉಪ್ಪು ಇವಿಷ್ಟು ಅಳತೆ ಹೆಚ್ಚು ಕಮ್ಮಿ ಪರವಾಗಿಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ತರಕಾರಿಗಳನ್ನ ಸಣ್ಣಗೆ ಹೆಚ್ಚಿ ಹಾಕೋಬೇಕು ಇಲ್ಲಾಂದ್ರೆ ತುರಿದು ಹಾಕೋಬೇಕಾಗುತ್ತೆ ನಾನು ಎಲ್ಲ ತರಕಾರಿಗಳನ್ನು ಅರ್ಧರ್ಧ ಕಪ್ನಷ್ಟು ತಗೊಂಡಿದ್ದೇನೆ 2 ಕಪ್ನಷ್ಟು ತರಕಾರಿಗೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಈಗ ಎಲ್ಲ ಮಸಾಲೆ ಪೌಡರ್ಗಳನ್ನ ಹಾಕೊಳ್ಳೋಣ 1 ಟೀಸ್ಪೂನ್ ಅಜಕಾರದ ಪುಡಿ 1 ಟೀಸ್ಪೂನ್ ಗರಂ ಮಸಾಲ 1 ಟೀಸ್ಪೂನ್ ಧನಿಯಾ ಪೌಡರ್ 1 ಟೀಸ್ಪೂನ್ ಜೀರಾ ಪೌಡರ್ ಮತ್ತೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ತರಕಾರಿಗಳನ್ನ ಹಾಕಿರೋದ್ರಿಂದ ಅದು ಎಲ್ಲಾನು ನೀರು ಬಿಟ್ಕೊಳ್ಳುತ್ತೆ 1 ಕಪ್ ಹಾಕಿ ಕಲಸ್ಕೊಳ್ಳಬೇಕು ಆಮೇಲೆ ಮತ್ತೆ ನಾವು ನೀರು ಹಾಕಿ ಕಲಸ್ಕೊಳ್ಳಲಿಕ್ಕೆ ಈಜಿ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತೆ ನಾವು ಗೋಧಿ ಹಿಟ್ಟನ್ನ ಯಾವ ಅದಕ್ಕೆ ಕಲಸ್ಕೊಳ್ತೀವೋ ಅದೇ ಅದಕ್ಕೇನೆ ಸಾಫ್ಟ್ ಆಗಿ ಇದನ್ನ ಕಲಸ್ಕೋಬೇಕಾಗುತ್ತೆ ನೀರನ್ನ ಒಟ್ಟಿಗೆ ಹಾಕೊಳ್ಳಲಿಕ್ಕೆ ಹೋಗಬಾರದು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಸ್ಕೋಬೇಕಾಗುತ್ತೆ ಹಿಟ್ಟನ್ನ ಮತ್ತೆ ನಾವು ಯಾವುದೇ ರೀತಿಯ ಯಾವುದೇ ತರ ತರಕಾರಿಗಳನ್ನ ಹಾಕೊಂಡಬಹುದು ಇದಕ್ಕೆ ಒಂದು ನೀರು ಬಿಟ್ಕೊಳ್ಳುವಂತ ತರಕಾರಿಗಳನ್ನ ಹಾಕೊಳ್ಳಿಕ್ಕೆ ಹೋಗಬೇಡಿ ಮತ್ತೆ ತರಕಾರಿ ಜಾಗದಲ್ಲಿ ಸೊಪ್ಪುಗಳನ್ನ ಕೂಡ ಹಾಕೋಬಹುದು ಅದು ಕೂಡ ತುಂಬಾ ಹೆಲ್ತ್ ಗೆ ಒಳ್ಳೆಯದು ಮತ್ತೆ ಟೇಸ್ಟಿಯಾಗೂನು ಇರುತ್ತೆ ನೋಡಿ ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ ನಿಂಬೆಹಣ್ಣಿನ ಸೈಜ್ನಷ್ಟು ಉಂಡೆಗಳನ್ನ ಮಾಡ್ಕೋಬೇಕು ಮತ್ತೆ ಹಿಟ್ಟನ್ನ ಕಲಸಿದ ತಕ್ಷಣನೇ ಲಟ್ಟಿಸ್ಕೋಬಹುದು ನೆನೆಸಲಿಕ್ಕೆ ಏನು ಟೈಮ್ ಬೇಕಾಗಿಲ್ಲ ಈ ರೀತಿ ಚಪಾತಿನ ನಾವು ಯಾವ ತರ ಲಟ್ಟಿಸ್ತೀವೋ ಆದರೆ ಇದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ತರಕಾರಿಗಳು ಹಾಕಿರೋದ್ರಿಂದ ಅಷ್ಟು ತೆಳ್ಳಗೆ ಬರೋದಿಲ್ಲ ಮತ್ತು ನಮಗೆ ಶೇಪ್ ಬೇಕು ಅಂದರೆ ಒಂದು ಯಾವುದಾದ್ರೂ ಪ್ಲೇಟ್ ಆಗಲಿ ಅಥವಾ ಒಂದು ಬೌಲ್ ಆಗಲಿ ತೊಗೊಂಡು ಈ ರೀತಿ ಶೇಪ್ ಮಾಡ್ಕೋಬೋದು ಶೇಪ್ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ರೀತಿ ಮತ್ತು ನಾವು ಇದಕ್ಕೆ ಎಲ್ಲ ತರಕಾರಿಗಳು ಮಸಾಲೆಗಳು ಹಾಕಿರೋದ್ರಿಂದ ನಮಗೆ ಯಾವುದೇ ಗ್ರೇವಿಗಳ ಜೊತೆನೇ ತಿನ್ನಬೇಕು ಅಂತೇನಿಲ್ಲ ಇದನ್ನು ಹಾಗೇನೂ ಕೂಡ ತಿನ್ಬೋದು ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಎಲ್ಲನೂ ಈ ರೀತಿ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೋಬೋದು ಆಮೇಲೆ ಒಟ್ಟಿಗೆ ಸುಟ್ಕೋಬೇಕು ಇಲ್ಲ ಹಾಗೆ ಒಂದೊಂದೇ ಲಟ್ಟಿಸ್ತಾನೂ ಸುಟ್ಕೋಬೋದು ಈ ರೀತಿ ಎಣ್ಣೆ ಕಲಸುವಾಗ ನಾವು ಎಣ್ಣೆ ಹಾಕದೇ ಇರೋದ್ರಿಂದ ಈಗ ಎರಡೂ ಸೈಡು ಎಣ್ಣೆ ಅಥವಾ ತುಪ್ಪನ ಹಾಕಿ ಹೀಗೆ ಬೇಯಿಸ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟಾಗೂ ಬರುತ್ತೆ ಮತ್ತು ಎಲ್ಲ ತರಕಾರಿ ಹಾಕಿರೋದ್ರಿಂದ ಚೆನ್ನಾಗೂ ಬೇಯುತ್ತೆ ಮತ್ತು ನಾವು ಇದಕ್ಕೆ ನೋಡಿ ಇದನ್ನು ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬಾ ಸಾಫ್ಟಾಗಿದೆ ಈ ರೀತಿ ಮುರಿದ್ರೇ ಗೊತ್ತಾಗುತ್ತೆ ಚಪಾತಿನ ಇದನ್ನು ನಾವು ಚಟ್ನಿಗಳ ಜೊತೆ ಆಗಲಿ ಅಥವಾ ಟೊಮೆಟೊ ಕೆಚಪ್ ಜೊತೆ ಆಗಲಿ ಮೊಸರು ಜೊತೆ ಆಗಲಿ ತೊಗೋಬೋದು